ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಮುಡು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹತ್ತು ಬಹು ಆಯ್ಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತನಿಖೆಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವು ಶೇರ್ ಮಾಡಬೇಕಾದ್ರೆ ತಪ್ಪೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾ ಅಂತ ಇವತ್ತಿನ ತರಗತಿಯಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹತ್ತು ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ವಿಜ್ಞಾನ ಜ್ಞಾನಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲನೆಯ ಪ್ರಶ್ನೆ ಹೋಗೋಣ ಬಸವಣ್ಣವರ ಜನ್ಮಸ್ಥಳ ಯಾವುದು ಬಸವಣ್ಣವರ ಜನ್ಮಸ್ಥಳ ಯಾವುದು ವಿಜಯಪುರ ಬಸವಣ್ಣ ಬಾಗೇವಾಡಿ ಬಾಗಲಕೋಟೆ ಬಬಲೇಶ್ವರ ಬಸವಣ್ಣವರ ಜನ್ಮಸ್ಥಳ ಯಾವುದು ವಿಜಯಪುರ ಬಾಗಲಕೋಟೆ ಬಬಲೇಶ್ವರ ಬಸವಣ್ಣ ಬಾಗೇವಾಡಿ ಬಸವಣ್ಣ ಬಾಗೇವಾಡಿ ಬಸವೇಶ್ವರರ ಜನ್ಮಸ್ಥಳ ಇನ್ನು ಮುಂದಿನ ಪ್ರಶ್ನೆ ಪಂಚ ನದಿಗಳ ನಾಡು ಯಾವುದು ಪಂಚ ನದಿಗಳ ನಾಡು ಯಾವುದು ಅಂದರೆ ಐದು ನದಿಗಳನ್ನು ಹೊಂದಿರತಕ್ಕಂಥ ನಾಡು ಯಾವುದು ಪಂಜಾಬ್ ಗುಜರಾತ್ ಕರ್ನಾಟಕ ದೆಹಲಿ ನೋಡಿ ಯಾವ ರಾಜ್ಯಗಳಲ್ಲಿ ಐದು ನದಿಗಳು ಇರ್ತವೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಪ್ರಮುಖವಾಗಿ ಅದರ ಸುತ್ತಮುತ್ತ ಐದು ನದಿಗಳು ಇರ್ತಕ್ಕಂಥ ಅದಕ್ಕಾಗಿ ಪಂಚ ನದಿಗಳ ನಾಡು ಅಂತ ಕರೆಯಲಾಗ್ತದೆ ಪಂಚ ನದಿಗಳ ನಾಡು ಇನ್ನು ಮೂರನೇ ಪ್ರಶ್ನೆ ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಪ್ರಾಣಿ ಭೂಮಿಯ ಮೇಲೆ ಅತಿ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಜಿಂಕೆ ಭೂಮಿಯ ಮೇಲೆ ಅತಿ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ ಯಾವುದಂದ್ರೆ ಚಿರತೆ ಯಾವುದು ಚಿರತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಆರೋಗ್ಯವಂತ ಮನುಷ್ಯನ ನಾಡಿಯ ಬಡಿತ ಎಷ್ಟು ಆರೋಗ್ಯವಂತ ಮನುಷ್ಯನ ನಾಡಿಯ ಬಡಿತ ಎಷ್ಟು ಆಪ್ಷನ್ ಎ ತೊಂಬ ಎಂಬತ್ತರಿಂದ ತೊಂಬತ್ತು ನಿಮಿಷ ಆಪ್ಷನ್ ಬಿ ಐವತ್ತರಿಂದ ಅರುವತ್ತು ನಿಮಿಷ ಆಪ್ಷನ್ ಸಿ ಅರವತ್ತರಿಂದ ಎಪ್ಪತ್ತು ನಿಮಿಷ ಆಪ್ಷನ್ ಡಿ ಎಪ್ಪತ್ತರಿಂದ ಎಂಬತ್ತು ನಿಮಿಷ ಆರೋಗ್ಯವಂತ ಮನುಷ್ಯ ನಾಡಿಯಮ್ಮ ಎಪ್ಪತ್ತರಿಂದ ಎಪ್ಪತ್ತೆರಡು ಸಲ ಇರ್ತದೆ ಅಥವಾ ಎಕ್ಸಾಕ್ಟಾಗಿ ಎಪ್ಪತ್ತೆರಡು ಸಲ ಇರ್ತದೆ ಪ್ರತಿ ನಿಮಿಷಕ್ಕೆ ಆದರೆ ಎಪ್ಪತ್ತರಿಂದ ಎಂಬತ್ತು ನಿಮಿಷಕ್ಕೆ ಇರ್ತಕ್ಕಂಥದ್ದು ನ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗ್ತದ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗ್ತದ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಬಿ ಅಬ್ದುಲ್ ಗಫರ್ ಖಾನ್ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರಲಾಗ್ತದೆ ಗ್ಯಾಸ್ ಮಾಡ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಇನ್ನು ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತ್ಯಂತ ಸಣ್ಣ ಖಂಡ ಯಾವುದು ಜಗತ್ತಿನಲ್ಲಿ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಖಂಡ ನಿಮ್ಗೆ ಗೊತ್ತಿರ್ಬೋದು ಅತ್ಯಂತ ದೊಡ್ಡ ಖಂಡ ಯಾವುದು ಅನ್ನೋದು ಗೊತ್ತದೆ ಏಷ್ಯಾ ಖಂಡ ಅತ್ಯಂತ ದೊಡ್ಡದಾದ ಖಂಡ ಜಗತ್ತಿನ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ ಹಾಗಾದ್ರೆ ಆಪ್ಷನ್ ನೋಡೋಣ ಚಿಕ್ಕ ಖಂಡಗಳಲ್ಲಿ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡ ಯುರೋಪ್ ಖಂಡ ಯಾವುದು ಅಂತ ಕೂಡ ನೋಡಿ ಅತ್ಯಂತ ಚಿಕ್ಕದಾದ ಖಂಡ ಯಾವುದಂದರೆ ಆಸ್ಟ್ರೇಲಿಯಾ ಖಂಡ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಖಂಡ ಇನ್ನು ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಹ ಕವಿ ಯಾರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಹ ಕವಿ ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ಕೆ ಚಂದ್ರಶೇಖರ್ ಕಂಬಾರ್ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಹ ಕವಿ ಪರಮ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಎಂಟನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಹ ಯಾವುದು ಸೌರವ್ಯೂಹದಲ್ಲಿನ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಹ ಯಾವುದು ಗುರುಗ್ರಹ ಆಪ್ಷನ್ ಎ ಗುರುಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಸಿ ಮಂಗಳ ಗ್ರಹ ಆಪ್ಷನ್ ಡಿ ಬುಧ ಗ್ರಹ ನೋಡಿ ಸೌರಮ ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ ಕೆಂಪಾದ ಗ್ರಹ ಮಂಗಳ ಗ್ರಹ ಬೆಳ್ಳಿ ಚುಕ್ಕಿ ಅಥವಾ ಅಪ್ರದಕ್ಷಿಣಾ ಕಾಲ ತಿಕ್ಕುವ ಗ್ರಹ ಗ್ರಹ ಆದರೆ ಅತ್ಯಂತ ಚಿಕ್ಕದ ಗ್ರಹ ಯಾವುದಂದ್ರೆ ಬುಧ ಗ್ರಹ ಸೂರ್ಯನಿಗೆ ಸಮೀಪವಾಗಿರೋ ಗ್ರಹ ಮತ್ತು ಚಿಕ್ಕದಾದ ಗ್ರಹ ಯಾವುದಂದ್ರೆ ಬುಧ ಗ್ರಹ ನಾವು ಸೌರ ಒಟ್ಟು ಎಷ್ಟು ಗ್ರಹಗಳದಾವಂದರೆ ಎಂಟು ಗ್ರಹಗಳದಾವೆ ಎಷ್ಟು ಎಂಟು ಗ್ರಹಗಳದುವು ಇನ್ನು ಒಂಬತ್ತನೇ ಪ್ರಶ್ನೆ ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ನರೇಂದ್ರ ಮೋದಿ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮನಮೋಹನ್ ಸಿಂಗ್ ಆಪ್ಷನ್ ಡಿ ಸಿದ್ದರಾಮಯ್ಯ ಈಗಿನ ಪ್ರಧಾನಮಂತ್ರಿ ಎಲ್ಲರಿಗೂ ಗೊತ್ತಿರತಕ್ಕಂಥ ನರೇಂದ್ರ ಮೋದಿಯವರು ಹತ್ತನೇ ಪ್ರಶ್ನೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಯಾವುದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಕಬ್ಬಿನ ವಜ್ರ ಗಾಜು ಕಲ್ಲು ಕಬ್ಬಿನ ಗಾಜು ವಜ್ರ ಗಾಜು ಹಲ್ಲು ನಿಮ್ಗೆ ಗೊತ್ತಿರೋದು ವಜ್ರ ಅತ್ಯಂತ ಹರಿತವಾಗಿರ್ತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥ ವಸ್ತು ಯಾವುದಂದ್ರೆ ವಜ್ರ ಇಷ್ಟು ಜಿ ಕೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ನಾನು ಡೌರಿಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್